ಒಂದು ಕಡೆ ಲೋಕಸಭೆ ಚುನಾವಣೆ ಸಾಕಷ್ಟು ಕಾವನ್ನು ಪಡ್ಕೊಳ್ತಾ ಇದೆ. ಟಿಕೆಟ್ಗೋಸ್ಕರ ರಾಜ್ಯದ ನಾನಾ ಕಡೆಗಳಿಂದ, ದೇಶದ ನಾನಾ ಕಡೆಗಳಿಂದ ನಾನಾ ರೀತಿಯ ಲಾಬಿ ಶುರುವಾಗ್ತಾ ಇದೆ. ಯಾರು ಯಾರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಇದ್ದಾರೆ, ಯಾವ ಪಕ್ಷದ ಒಳಗಡೆ ಎಂಥ ಚಟುವಟಿಕೆಗಳಾಗ್ತಾ ಇದೆ, ಯಾರು ಈ ರೇಸ್ಗೆ ನಾನು ಬರ್ತೀನಿ ಬರ್ತೀನಿ ಅಂತ ಹೆಜ್ಜೆ ಇಡ್ತಾ ಇದ್ದಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಇರುತ್ತೆ ಇಲ್ಲಿ. ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಟಿಕೆಟ್ಗೆ ಒಂದು ಕಡೆ ಡಿಮ್ಯಾಂಡ್, ಒಂದು ಕಡೆ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಕ್ಕಳಿಗೆ ಟಿಕೆಟ್ ಪಡೆಯೋದಕ್ಕೆ ಕಸರತ್ತು ಶುರು ಮಾಡ್ತಾ ಇದ್ದಾರೆ. ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಸ್ವಲ್ಪ ಕೈಕಾಲು ಗಟ್ಟಿ ಇದ್ದ ಹಾಗೇ ಸ್ವಲ್ಪ ನಾವೆಲ್ಲ ಇನ್ನೂ ನಮ್ಮದು ನಡೀತಾ ಇದೆ ಪಾರ್ಟಿಲಿ ಎನ್ನುವ ಸ್ಥಿತಿಯಲ್ಲಿ ನಾವು ಇದ್ದಾಗಲೇ ನಮ್ಮ ಮಕ್ಕಳನ್ನು ಸೇಫ್ ಝೋನಲ್ಲಿ ಇಟ್ಬಿಡ್ಬೇಕು. ನಾವು ಮಕ್ಕಳ ರಾಜಕೀಯ ಭವಿಷ್ಯವನ್ನು ನಾವು ರೂಪಿಸಬೇಕು. ಅವ್ರಿಗೆ ಅದೇ ನಮ್ಮ ಕೈಕಾಲು ಎಲ್ಲ ಗಟ್ಟಿಮುಟ್ಟಾಗಿ ಇದ್ದಾಗಲೇ ನಾವು ಅವ್ರೇನು ಮಾಡಬೇಕು, ಅವ್ರನ್ನ ಎಂ ಪಿ ಮಾಡಿಬಿಡ್ಬೇಕು ನಾವು, ಅಥವಾ ಎಮ್ ಎಲ್ ಎ ಮಾಡಬೇಕು, ಮಿನಿಸ್ಟರ್ ಮಾಡಬೇಕು, ಸಹಜ ಇದು. ಇದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಯಾವ ರಾಜಕೀಯ ನಾಯಕರ ಮಕ್ಕಳು ಯಾವ ರೀತಿಯಲ್ಲಿ ಲಾಬಿಗೆ ಇಳಿತಾ ಇದ್ದಾರೆ, ಇಲ್ಲಿ ಯಾರ ಹೆಸರನ್ನು ಮುಂಚೂಣಿ ತಂದು ಬಿಡ್ತಾ ಇದ್ದಾರೆ, ಮತ್ತು ಅವರು ಆರಿಸಿಕೊಳ್ಳುತ್ತಿರುವಂತಹ ಕ್ಷೇತ್ರ ಯಾವುದು, ಬಹಳ ಇಂಟ್ರೆಸ್ಟಿಂಗ್ ಇದು. ಮಕ್ಕಳ ರಾಜಕೀಯ ಭವಿಷ್ಯ ರೂಪಿಸಬೇಕು ಅಂಥೇಳಿ ಕೈ ನಾಯಕರ ಚಿಂತನೆ ಒಂದು ಕಡೆ ಜೋರಾಗ್ತಾ ಇದೆ. ಹಾಗಾದರೆ ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಬೇಡಿಕೆಯನ್ನು ಇಟ್ಟಿದ್ಯಾರು, ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ನ್ಯೂಸ್ ಇದು. ಕಾಂಗ್ರೆಸ್ನ ಯಾವ ಯಾವ ನಾಯಕರ ಮಕ್ಕಳು ಎಲ್ಲೆಲ್ಲಿಂದ ಸ್ಪರ್ಧಿಸಬೇಕು ಅಂತ ಚಿಂತನೆ ನಡೀತಾ ಇದೆ. ಅಪ್ಡೇಟ್ಸ್ ಇರುತ್ತೆ ಇದರಲ್ಲಿ. ಲೋಕಸಭಾ ಎಕ್ಸ್ಕ್ಲೂಸಿವ್ ಅಂತ ಕೂಡ ಒಂದು ಕಡೆ ಹೇಳಬಹುದು. ಲೋಕಸಭಾ ಚುನಾವಣೆಯ ಎಕ್ಸ್ಕ್ಲೂಸಿವ್ ಆಗಿ ಏನು ನಡೀತಾ ಇದೆ ಇಲ್ಲಿ ಅಂತ ಕೂಡ ನಾವು ಇದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗಬಹುದು. ಯಾರಪ್ಪ ಹಾಗಾದರೆ ಯಾವ ರಾಜಕೀಯ ನಾಯಕರ ಮಕ್ಕಳು ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ನಿಮಗೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಯಾವ ಕ್ಷೇತ್ರ, ಕ್ಷೇತ್ರವನ್ನು ಯಾರಾದರೂ ಚೇಂಜ್ ಮಾಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಬರೋಣ ನಾವು. ನೋಡಿ, ಇಲ್ಲಿ ಬೀದರಲ್ಲಿ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಬದಲಿಗೆ ಸಾಗರ್ ಖಂಡ್ರೆ, ಇವರಿಗೆ ಟಿಕೆಟ್ ಸಿಗುತ್ತಾ, ಚೆಕ್ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಟಿಕೆಟನ್ನು ಕೊಡಿಸ್ತಾರೆ ಇಲ್ಲಿ. ಇದೊಂದು ಕಡೆ ಚರ್ಚೆ ನಡೀತಾ ಇದೆ. ಇನ್ನು ಬೆಳಗಾವಿಯಿಂದ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ನಾವು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಒಂದು ಕ್ಷೇತ್ರದ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರಿಯಾಂಕಾ ಅವ್ರಿಗೆ ಟಿಕೆಟ್ ಹೋಗಬಹುದಾ, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ರ ಬಗ್ಗೆ ಲಾಬಿಯನ್ನು ಮಾಡ್ತಾರಾ ಅಂತ ಒಂದು ಕಡೆ ನಾವು ಚೆಕ್ ಮಾಡ್ಕೊಳ್ಬಹುದು. ಬೆಂಗಳೂರು ಸೌತ್ ಅಂತ ಬಂದರೆ ಸೌಮ್ಯಾರೆಡ್ಡಿ ಟ್ರೈ ಮಾಡ್ತಾ ಇದ್ದಾರಂತೆ, ರಾಮಲಿಂಗಾರೆಡ್ಡಿ ಅವರ ಮಗಳು ಸೋತುಬಿಟ್ರು. ಕೆಲವೇ ಕೆಲವು ಮತಗಳ ಅಂತರದಿಂದ ಜಯನಗರದಲ್ಲಿ ಸೋಲು ಕಂಡಿದ್ದರು ಸೌಮ್ಯಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಅವರು ಇದೀಗ ಮಗಳನ್ನು ಹೇಗಾದರೂ ಮಾಡಿ ಎಂ ಪಿ ಮಾಡಿದ್ರೆ ಹೇಗೆ ಅಂತ ಅವರೊಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮೈಸೂರು ಅಂತ ಬಂದಾಗ ಡಾಕ್ಟರ್ ಯತೀಂದ್ರ, ಮೈಸೂರಿಗೆ ಡಾಕ್ಟರ್ ಯತೀಂದ್ರ ಅವರನ್ನು ನಿಲ್ಲಿಸಿದ್ರೆ ಹೇಗೆ ಅಂತ ಕೂಡ ಒಂದು ಪ್ಲಾನಲ್ಲಿ ನಡೀತಾ ಇರಬಹುದು. ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಚಾಮರಾಜನಗರ ಚೆಕ್ ಮಾಡಿಕೊಂಡ್ರೆ ಸುನಿಲ್ ಬೋಸ್, ಎಚ್ ಸಿ ಮಹದೇವಪ್ಪ ಅವರು ಇದ್ರ ಬಗ್ಗೆ ಲಾಬಿ ಮಾಡ್ತಾ ಇರ್ತಾರೆ. ಸುನಿಲ್ ಬೋಸ್ಗೆ ಟಿಕೆಟ್ ಕೊಡ್ಸೋಣ ನಾವು ಅಂತೇಳಿ. ಕೋಲಾರ ಅಂತ ಬಂದಾಗ ನಂದಿನಿ ಅವರಿಗೆ ಟಿಕೆಟ್ ಕೊಡಿಸಿದ್ರೆ ಹೇಗೆ, ಯಾರ ಕಡೆಯಿಂದ, ಕೆ ಎಚ್ ಮುನಿಯಪ್ಪ ಅವರ ಕಡೆಯಿಂದ. ಈ ಒಂದು ಲಾಬಿ ಕೂಡ ಇಲ್ಲಿ ನಡೀತಾ ಇದೆ ಒಳಗಡೆ. ಚಿಕ್ಕಬಳ್ಳಾಪುರ ಅಂತ ಬಂದಾಗ ರಕ್ಷಾರಾಮಯ್ಯ ಅವರ ಪರವಾಗಿ ಸೀತಾರಾಮ್ ಅವರು ಇಲ್ಲಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾದ್ರೆ ಮಾಡಿ ಇಲ್ಲಿ ಮಗನಿಗೆ ಒಂದು ಟಿಕೆಟ್ ಕೊಡಿಸ್ಬಿಡೋಣ ಅಂತ ಹೇಳಿ. ತುಮಕೂರು ಅಂತ ಬಂದರೆ ಸಂತೋಷ್ ಪರವಾಗಿ ಒಂದು ಲಾಬಿ ಇದೆ ಜಯಚಂದ್ರ ಅವರ ಕಡೆಯಿಂದ. ಕೊಪ್ಪಳದಲ್ಲಿ ನಾವು ಚೆಕ್ ಮಾಡಿದ್ರೆ ಬಸನಗೌಡ ಬಾದರ್ಲಿ, ಬಸನಗೌಡ ಅವ್ರಿಗೆ ಇದಿದೆ, ಬಾದರ್ಲಿ ಹಂಪನಗೌಡ, ಹಂಪನಗೌಡ ಬಾದರ್ಲಿ ಅವರಿದ್ದಾರಲ್ಲ, ಅವರು ಈ ಒಂದು ಲೋಕಸಭಾ ಟಿಕೆಟನ್ನು ಇಲ್ಲಿ ಕೊಡಿಸ್ಬೇಕು ಬಸನಗೌಡ ಬಾದರ್ಲಿ ಅವರಿಗೆ ಅಂಥೇಳಿ ಒಂದು ಟ್ರೈ ಅಂತೂ ಮಾಡ್ತಾ ಇದ್ದಾರೆ. ಅಂದರೆ ಓವರಾಲ್ ಆಗಿ ಆ ಹೀಟ್ ಶುರುವಾಗ್ಬಿಟ್ಟಿದೆ. ಇದು ಪಕ್ಷ ಬಹಿರಂಗವಾಗಿ ಅನೌನ್ಸ್ ಮಾಡಲಿ ಮಾಡದೇ ಇರಲಿ, ಒಳಗಡೆ ಅಂತೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಚರ್ಚೆ ನಡೀತಾ ಇದೆ. ಟಿಕೆಟ್ ಹಿಂದಿಂದವ್ರಿಗೆ ಹೋಗಬೇಕು, ನಮಗೆ ಬೇಡಪ್ಪ, ನಮ್ಮ ಮಕ್ಕಳಿಗೆ ಟಿಕೆಟ್ ಕೊಟ್ಬಿಡಿ, ನಮ್ಗೆ ಅಷ್ಟೇ ಸಾಕು, ನಮಗೆಲ್ಲ ವಯಸ್ಸಾಗಿದೆ, ಏನೋ ನನಗೆ ಬೇಡ ಈ ಬಾರಿ, ನನ್ನ ಕುಟುಂಬದಿಂದ ಇವ್ರಿಗಂತೂ ಕೊಡಿ ನೀವು ಅಂತ ಒಂದು ಲಾಬಿ ಅಂತೂ ಶುರು ಮಾಡಿಕೊಂಡಿದ್ದಾರೆ.